ಮದ್ವೆ ಆಗಿದ್ರು ನಿನ್ ಫೋಟೋ ಇಟ್ಕೊಂಡು ಕೊರಗ್ತಿದ್ದಾನೆ ಅಂದ್ರೆ ನಿನ್ ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ. ನಾನ್ ಹೇಳ್ತಾ ಕೇಳಿದ್ರೆ ಅದು ಆದಷ್ಟು ಬೇಗ ನಿನಗ್ ತಿಳಿಯುತ್ತೆ. ಅದನ್ನ ತಿಳ್ಕೊಳ್ತೀನಿ, ಹೇಳು ನಾನೇನ್ ಮಾಡ್ಬೇಕು. ಹೀಗೆ ಅವನ್ ಕಣ್ಣೆದ್ರಿಗೆ ಓಡಾಡ್ತಿರ್ಬೇಕು, ನಿನ್ ಕಣ್ಣೋಟದ ಬಿಸಿ ತಾಗಿ ಅವನ್ ಬೆಣ್ಣೆ ಹಾಕ್ ಕರ್ಗ್ ಹೋಗ್ತಾನೆ. ಹಾಗಾದ್ರೆ ಆ ನನಗ್ ಸಿಗ್ತಾನೆ ಅಂತ್ಯ? ಸೂರಿ ಪ್ಲೀಸ್ ಪ್ಲೀಸ್ ಬಿಡು ನನ್ನ. ಇಲ್ಲ ಸಾಗರ್, ನಾನಿನ್ನ ಬಿಡಲ್ಲ. ನೀನು ನನ್ನವನು, ನಾನಿನ್ನ ಮತ್ತಾರಿಗೂ ಬಿಟ್ಕೊಡಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಈಗ ನೀನ್ ನನ್ನ ಮನಸ್ಸಲ್ಲಿ ಇಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡ ಸಾಗರ್, ನನ್ಗೆ ಒಂದ್ ಚಾನ್ಸ್ ಕೊಡು. ನಾನ್ ಮತ್ತೆ ನಿನ್ ಪ್ರೀತಿನ ಕಳ್ಕೊಳಲ್ಲ. ರೇಖಾ, ಮಾವಂಗೊಂಚೂರು ಕಾಫಿ ಕೊಟ್ಟು ಬರ್ತೀಯಾ? ನಾನು ಸೂರಜ್ ಅವ್ರಿಗೆ ಕೊಟ್ಟು ಬರ್ತೀನಿ. ರೇಖಾ ಕಾಫಿ ಕೊಡಕ್ ಹೋಗಿರೋದು ಸಾಗರ್ಗಲ್ಲ, ಅಣ್ಣಾರಿಗೆ. ಇಲ್ಲ ಗಂಗಾ, ಅವಳು ಸಾಗರ್ ಅಣ್ಣನ್ ಕೊಡಕ್ ಅಂತಾನೆ ಹೇಳ್ಬಿಟ್ಟು ತಗೊಂಡ್ ಹೋಗಿದ್ದು. ಯಾಕೆ ನಗ್ಲಿಕತ್ತಿ? ನಿಂಗೆ ಏನ್ರ ಹುಚ್ಚಿಗಿಚ್ಚು ಹಿಡ್ದದೇನು? ಹುಚ್ಚು ಹಿಡ್ದಿರೋದು ನನಗಲ್ಲ, ಹುಚ್ಚು ಹಿಡಿತಿರೋದು ನಿನ್ ಮೊಮ್ಮಗ ಸಾಗರಂಗೆ. ಸಾಗರಂಗ್ ಏನಾತು? ನೀನ್ ಹೀಗ್ ನಾಕ್ ಗೋಡೆ ಮಧ್ಯೆ ಕೂತ್ಕೊಂಡು ಭಗವದ್ಗೀತೆ ಓದ್ತಾ ಇದ್ರೆ ಭಗವಂತ ಬಂದು ನಿನ್ನಿ ವಾಳೆನ್ ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ಯಾ? ಇನ್ ಮುಂದೆ ನೀನಿಡೋ ಪ್ರತಿ ಹೆಜ್ಜೆನು ನಾನ್ ತೋರಿಸಿದ ದಾರಿಲಿರ್ಬೇಕು. ಈಗ ಪೂಜಾಗ್ ವಿಷಯ ಗೊತ್ತಾಗಿದೆ. ಇಂಥ ವಿಷಯ ಗೊತ್ತಾಗಿದೆ ಅಂದ್ಮೇಲೆ ಅವಳು ಸುಮ್ಮನೆ ಇರೋ ಹಂಗೆ ಕಾಣಲ್ಲ. ಆ ಗಂಗಾ ಸಾಗರನ ದರ ದರ ಅಂತ ಹೇಳ್ಕೊಂಡ್ ಬರ್ತಾಳ, ಬಂದು ದೊಡ್ಡ ಹಣಗಲ ಸೃಷ್ಟಿ ಮಾಡ್ತಾಳ, ವಿಷಯ ಎಲ್ಲರಿಗೆ ಗೊತ್ತಾಗ್ತದ, ಈ ವಾಡೆದೊಳಗ ದೊಡ್ಡ ಪ್ರಳಯನೇ ಆಗಿ ಹೋಗ್ತದ ಗೌರಿ. ಸಾಗರ, ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೆ, ಆದ್ರೂ ನೀನ್ ಮೌನವಾಗೇ ಇದ್ದೆ. ಎಂತಾಯ್ತು ಅಂತ ಹೇಳು ಸಾಗರ. ಒಂದು ವೇಳೆ ನಾ ಏನಾದ್ರೂ ಕಷ್ಟಕ್ಕೆ ಸಿಲುಕಿದ್ರ ನೀನ್ ನನ್ನ ಬಿಟ್ಟು ಹೋಗಲ್ಲ ಅಲ್ಲೇನ? ಇವತ್ತು ಬರೀ ನಿನ್ನಿದ್ರೆ ಕೆಡಿಸಿದ್ದೀನಿ, ನಾಳೆ ನಿನ್ನ ಗಂಗಾ ಸಂಬಂಧ ಕೆಡಿಸ್ತೀನಿ, ನಾಡಿದ್ದು ಇಡೀ ಮನೆಯವ್ರ ಮನಸ್ಸು ಕೆಡಿಸ್ತೀನಿ, ಕೊನೆಗೆ ಈ ವಾರ್ಡನ್ ಕೆಡವಿ ಅಲ್ಲಿ ಈ ಗೌರಿ ಸಾಮ್ರಾಜ್ಯ ಕಟ್ತೀನಿ. ಜೀವನದಲ್ಲಿ ನನ್ನ ಸಾಗರ್ ಈ ಫೋಟೋಗಷ್ಟೇ ಸೀಮಿತ. ನನಗಿಷ್ಟು ನೆನಪುಗಳನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಾಗರ್. ನನ್ನ ಜೀವನದಲ್ಲಿ ಮತ್ತಿನ್ಯಾವತ್ತೂ ಬರಲ್ಲ. ಗಂಗಾ, ಮಗಳ ಆರಾಮಿದ್ದ ಹೋದಿಲ್ಲ? ತರ ನನ ದಿಂ 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 ತರ ನನ
ಗಂಗಾ ಯಾಕೆ ಅಡಕತ್ತಿ? ಗಂಗಾ ಏನಾತಂತ ಹೇಳು. ಹಿಂಗ ಸುಮ್ಮನ ಹತ್ರ ನಮ್ಗೇನು ಅರ್ಥ ಆಗ್ಬೇಕು? ಸಾಗರ ಏನ್ ಹೇಳ್ದೆ ನೀನು? ನನ್ನನ್ನು ಬಿಟ್ಟು ವಿದೇಶಕ್ಕೆ ಹೋಗ್ತೀಯಾ? ಸಾಗರ್ ಫಾರಿನ್ಗೆ ಹೋಗ್ತಾನೆ ಅಂದ್ರೆ ಅವನ ಜೊತೆ ಹೋಗಿದ್ರೆ ನಿನ್ ತಪ್ಪೇನಿದೆ? ಅಂದ್ರ ಏನ್ ನಿನ್ ಉದ್ದೇಶ? ಹಿಂಗ ಎಲ್ಲಾರನ್ನು ಮನೆಯಿಂದ ಹೊರಗೆ ಹಾಕ್ಬೇಕಂತ ಕಾಯ್ಲಿಕತ್ತೇನು? ನಾ ಸಾಯುತನ ಎಲ್ಲಾರು ನನ್ನ ಕಣ್ ಮುಂದಿರ್ಬೇಕು ಅಷ್ಟ. ನಾನು ಹೊರಡ್ತಾ ಇದ್ದೀನಿ. ಗುರುಗಳೇ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಯಾರು ಗುರುಗಳೇ? ನಿಮ್ಮ ಮನೆಯವರೇ. ಏನು, ನಮ್ಮ ಮನೆಯವರ? ಹೌದು. ಯಾರದು? ನಿನ್ನ ಚಿಕ್ಕ ಮಾವ ರುದ್ರ. ಅಂದ್ರೆ ವಿಷ್ಣುನ? ಹೌದು, ವಿಷ್ಣುನ ಅವನೇ ಬಂದ್ಸಿಟ್ಟಿರೋದು. ಇದು ತುಂಬಾ ಸಂತೋಷದ ವಿಷಯ ಕಂದ. ನಾನು ಗರ್ಭಿಣಿ ಆಗಿದ್ದೀನಿ. ಹೌದಾ ರಶ್ಮಿ ಅಮ್ಮ? ಹೌದು ಕಂದ. ನಂಗೆ ತುಂಬಾ ಬರ್ತಿದೆ ಅನ್ನೋ ಒಂದು ವಿಷಯ ಕೇಳಿ ನಂಗೆ ತುಂಬಾ ಖುಷಿ ಆಗ್ತಿದೆ. ನೋಡಿ ಬಂದ್ರು. ಮುಹೂರ್ತ ಮೀರೋಗುತ್ತೆ, ಗಂಡು ಹೆಣ್ಣಿಗೆ ಆರ್ತಿ ಮಾಡಿ. ಈ ಸಲ ಏನಾದ್ರೂ ರಾಜ ಮನೆ ಒಳಗಡೆ ಬಂದ್ರೆ ನಾವ್ ಖಂಡಿತ ಮುತ್ತು ಮಾವನ ಕೈಲಿ ಸಿಕ್ಕಾಕೋತೀವಿ. ಹೇಗಾದ್ರೂ ಮಾಡಿ ವೇಷ ಬದಲಾಯಿಸ್ಕೊಂಡು ಬಂದೇ ಬರ್ತೇನೆ. ನನ್ನ ಫೇವ್ರೆಟ್ ಸಾರನ ಮನೇಲೇ ಮರ್ತು ಬಂದ್ಬಿಟ್ಟಿದೀನಿ. ಹೇಗಾದ್ರೂ ಮಾಡಿ ಅದನ್ನ ತಗೊಂಡ್ ಬರ್ತೀಯಾ? ನಾನ್ ಹೋಗಿ ತಗೊಂಡ್ಬರ್ತೀನಿ ಬಿಡಿ. ಹುಷಾರಾಗಿ ಹೋಗ್ಬಿಡ್ಬ. ಎಕ್ಸ್ಕ್ಯೂಸ್ ಮೀ, ಫಸ್ಟ್ ಇಯರ್ ಬಿ ಎಸ್ ಸಿ ಓದ್ತಾರ ಕಮಲಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ಅಣ್ಣ, ಅಮ್ಮ ಕಮಲಿನ ಹುಡ್ಕೊಂಡು ಕಾಲೇಜಿಗೆ ಬಂದಿದ್ದಾರೆ. ಅಮ್ಮ ಮೊದ್ಲೇ ಕಮಲಿ ಅಂದ್ರೆ ಆಗಲ್ಲ, ಅಂತದ್ರ ಕಾಲೇಜ್ವರೆಗೂ ಬಂದಿದ್ದಾರೆ ಅಂದ್ರೆ. ಇವಳು ಯಾಕೆ ಇಲ್ಲಿಗೆ ಬಕ್ಕರ್ಸ್ಕೊಂಡ್ಲು? ಈಗ ಬಂದಿದ್ದಾಳೆ ಅತ್ತೆ, ನೀವೇನಾದ್ರೂ ಕರ್ಕೊಂಡ್ ಬಂದ್ರಾ? ಬೀದಿಯಲ್ಲಿ ಹೋಗೋಣ, ನಾನು ಯಾಕೆ ಕರ್ಕೊಂಡ್ ಬರ್ಲಿ? ಅಮ್ಮ ಕರಿಬೇಡ ನನ್ನನ್ನ. ಓಡೋಗಿದ್ದು ಒಬ್ಬನ ಜೊತೆ, ಕಟ್ಕೊಂಡಿದ್ದು ಇನ್ನೊಬ್ಬನ್ನ. ನಿನ್ನಂತವಳನ್ನ ನನ್ ಮಗಳು ಅಂತ ಯಾಕೆ ಹೇಳ್ಕೋಬೇಕು? ನಾನ್ ನಿನ್ನ ಸೇರ್ಸಲ್ಲ ಅಂತ ಗೊತ್ತಾನೆ. ಮತ್ತೆ ಯಾರೇ ನಿನ್ನ ಇಲ್ಲಿ ಬರಕ್ ಹೇಳಿದ್ದು? ಅಮ್ಮ ನಾನೇ.